ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಎಂಬ ಗಾದೆ ಎಂದಿಗೂ ಸುಳ್ಳಾಗದು. ಸತ್ಯದಿಂದ ನಡೆದುಕೊಂಡ ಆ ಸರಿಶ್ಚಂದ್ರನಿಗೆ ಕೊನೆಗೆ ಸತ್ಯವೇ ಅವನೇ ಕಾಪಾಡಲಿಲ್ಲ. ಕುರುಕ್ಷೇತ್ರದಲ್ಲಿ ಆ ಧರ್ಮರಾಜನಿಗೆ ಆ ದುರ್ಯೋಧನ ಎಷ್ಟೇ ಕಷ್ಟ ಕೊಟ್ಟರು ಧರ್ಮದಿಂದ ನಡೆದುಕೊಂಡದಕ್ಕೆ ಹಸ್ತಿನಾಪುರದಲ್ಲಿ ಧರ್ಮರಾಜ್ಯವನ್ನು ಸ್ಥಾಪಿಸಲಿಲ್ಲವೇ. ಅದರಂತೆ ಈ ದುರ್ಗಾಪುರದಲ್ಲಿ ರಾವಣನ ಪ್ರಚಂಡ ರಾವಣನಾಗಿ ಮರೆಯುತ್ತಿರಲ್ಲ, ಅವನ ಅಟ್ಟಹಾಸವನ್ನು ಮಟ್ಟ ಹಾಕಲು ಇಂದು ಸಮಯ ಕೂಡಿ ಬಂದಿದೆ. ಲೇ ರಾವಣ, ದೇಸಾಯಿಗೌಡರ ಕೊಲೆ ಮಾಡಿ ಬೇರೆ ಬೇರೆ ಅಪವಾದವನ್ನು ಅಂತ ಮಾಡಿದೆಯಲ್ಲ, ಆ ಕೊಲೆ ಯಾರು ಮಾಡಿದ್ದಾರೆ ಅಂದ್ರೆ ನನಗೆ ಈಗಲೇ ನಾನು ಜೈಲಿನಿಂದ ನ್ಯಾಯಯುತವಾಗಿ ಬಿಡುಗಡೆಯಾಗಿ ಬಂದಿದ್ದೇನೆ. ಬರುವೆ ರಾವಣ ಬರುವೆ, ನಿನ್ನ ರುದ್ರವನ್ನು ಕಡಿದು ದುರ್ಗಾ ಮಾತೆಗೆ ರುದ್ರಾಭಿಷೇಕ ಮಾಡಿ ಬಿಡುತ್ತೇನೆ. ಸೀತಾ, ಏ ಸೀತಾ, ನೀ ಹೇಗಿರುವೆ ಸೀತಾ, ಎಲ್ಲಿರುವೆ? ನಿನ್ನನ್ನು ಬದುಕು, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ದುರ್ಗಾ, ಈಗಲೇ ಬರುವೆ ಸೀತಾ, ಈಗಲೇ ಬರುವೆ, ಈಗಲೇ ಬರು.
ಸಿಹಿಯಾದ ಮಂತ್ರ ಪಡಬಾರದು. ನಮ್ಮಣ್ಣ ಇಂತ ಹೇಸಿ ಕೆಲಸ ಮಾಡಲು ಎಂದಿಗೂ ಸಾಧ್ಯವಿಲ್ಲ. ಹೀಗೆ ಮಾತನಾಡಿದರೆ ನನ್ನ ನಾಲಿಗೆ ಕತ್ತರಿಸಿಕೊಳ್ಳಬೇಕಾಗುತ್ತದೆ. ನಿಜವಾದ ಕೊಲೆಗಾರ ಯಾರೆಂಬುದು ತಿಳಿಯಲಿ, ಅವರ ರುಂಡವನ್ನು ಚೆಂಡಾಡಿ ಬಿಡುತ್ತೇನೆ. ಏ ಮಿಸ್ಟರ್, ದಾರಿ ಬಿಟ್ಟು ನಿಲ್ಬೇಕೆನ್ನುವ ಪರಿಜ್ಞಾನ ಬೇಡವೇ ನಿನಗೆ? ಸಾರಿ ಮೇಡಮ್, ತಾವು ಬಂದಿದ್ದು ನಾನು ನೋಡಿರ್ಲಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ. ದೇವರ ದರ್ಶನಕ್ಕೆ ಬಂದು ಪರಸ್ತ್ರೀಯರ ಒಡವೆ ಆಭರಣವನ್ನ ಕದಿಯುವ ಹೇಳಿ ನೀನು? ನೀವು ನೋಡಿ ಮೇಡಮ್, ನೀವು ಹೇಳುವುದು ನಿಜ, ಆದರೆ ಎಲ್ಲರೂ ಹಾಗೆ ಮಾಡುವುದು ಸ್ವಲ್ಪ ವಿಚಾರ ಮಾಡಿ ಮಾತನಾಡುವುದು ಒಳ್ಳೆಯದು. ವಿಚಾರ ಮಾಡಿ ಮಾತನಾಡೋದೇನಿದೆ ಇದರಲ್ಲಿ? ನೀನೊಬ್ಬ ಕಳ್ಳ ಅಂತ ನನಗೆ ಚೆನ್ನಾಗಿ ಗೊತ್ತು. ಅದಲ್ಲದೆ ದೇವರ ಒಡವಿನ ಕದ್ದಿದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿನ್ನ ಜನ್ಮಕ್ಕೆ. ಆದಷ್ಟು ಬೇಗ ಪೊಲೀಸರಿಗೆ ಫೋನ್ ಮಾಡೋದೇ ಒಳ್ಳೇದು ಅಂತ ಅನ್ಸುತ್ತೆ. ಯಾತಕ್ಕಾಗಿ ಪೊಲೀಸರಿಗೆ ಫೋನ್ ಮಾಡೋದು? ದೇವರ
ದೇವರ ದರ್ಶನಕ್ಕೆ ಬಂದು ಕದ್ದಿದ್ದೀಯಲ್ಲ ಒಡವೆಯನ್ನ, ಅದಕ್ಕೆ ಅವರಿಗೆ ಫೋನ್ ಮಾಡಿದ್ರೆ ನಿನ್ನ ಮೈ ಚರ್ಮ ಸೊಲಿತಾರೆ. ನೋಡಿ ಮೇಡಮ್, ನಾನು ಅಂತ ಮನುಷ್ಯನಲ್ಲ, ಒಳ್ಳೆಯ ಮನೆತನದವನು, ಮೇಲಾಗಿ ರೈತನ ಮಗನು. ದುಡಿದು ತಿನ್ನುವುದನ್ನು ನಮ್ಮ ಹಿರಿಯರು ಕಲಿಸಿದ್ದಾರೆ. ಹಾಗಾದ್ರೆ ನೀನ್ ಯಾರು, ನಿನ್ನ ಹೆಸರೇನು? ಇದೇ ಊರಿನ ರಾಮುವಿನ ಕಿರಿಯ ತಮ್ಮ, ಲಕ್ಷ್ಮಣ ಅಂತ. ಅಂದ್ರೆ ಹಣದ ಆಸೆಗಾಗಿ, ಅಧಿಕಾರದ ಆಸೆಗಾಗಿ ನಮ್ಮೂರ ದೇಸಾಯನ ಕೊಲೆ ಮಾಡ್ದ ನೀನೇನಾ? ಹಾಗಾದ್ರೆ ಮತ್ತೆ ಯಾರನ್ನ ಕೊಲೆ ಮಾಡೋದಕ್ ಬಂದಿದೀಯ ಹೇಳು. ಮುಂದೆ ಉಚ್ಚರಿಸಿದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ನಾನೇ ಪ್ರಚಂಡ ರಾವಣನೆಂದು ರೌಡಿಗಳನ್ನು ಕರೆಸಿ ಕೊಲೆ ಮಾಡಿಸಿ ಕಂಡ ಕಂಡವರಿಗೆ ಮೋಸ ಮಾಡಿ ಎದೆ ತುಂಬ ಬಂಗಾರ ಸಿಂಗಾರ ಮಾಡಿಕೊಂಡು ಪಾಪಿದ ಕೋಣನಂತೆ ಮೆರೆಯುತ್ತಿರುವ ಗಂಡು ಬೀರಿ ಹೆಣ್ಣು ನೀನು. ತಿಳಿಯದ ಬೇರೆಯವರಿಗೆ ಮಾತನಾಡುವುದು ಒಳಿತಲ್ಲ. ಏ ಮಿಸ್ಟರ್, ನನ್ನನ್ನ ಗಂಡು ಬೀರಿ ಅಂತೇನೋ? ನಾಲಾಯಕ ನಾಲಾಯಕ ನಾವಲ್ಲ, ನಿಮ್ಮಣ್ಣನವರು. ಈ ದುರ್ಗಾಪುರದ ದೊರೆ ಆಗಬೇಕೆಂದು ಹೊಂಚು ಹಾಕಿ ದೇಸಾಯಿಯವರ ವಂಶವನ್ನು ನಿರ್ವಂಶ ಮಾಡಿದ ಲುಚ್ಚಾನನ ಮಗ ನಿಮ್ಮಣ್ಣನವರು. ತಾನು ಮಾಡಿದ ತಪ್ಪೆಂದು ಒಪ್ಪಿಕೊಂಡು ನಮ್ಮಣ್ಣನನ್ನು ಬಿಡಿಸಿಕೊಂಡು ಬಂದರೆ ಸರಿ, ಸ್ವತಂತ್ರಕ್ಕಾಗಿ ಹೋರಾಡಿದ ಚಂದೂರು ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣನಂತೆ ಹೋರಾಡಿ ನಿಮ್ಮಣ್ಣ ಈ ಲೋಕದಿಂದ ಕಳಿಸಬೇಕಾಗೋದು. ಇನ್ನೊಬ್ಬರ ಕೈಯಲ್ಲಿ ದುಡಿಯುವ ನಿನಗೆ ಇಷ್ಟು ಕೊಬ್ಬಿರಬೇಕಾದ್ರೆ ಏನ ನಮ್ಮಂತವ್ರಿಗೆ ಎಷ್ಟಿರ್ಬೇಕು? ಮೈಂಡ್ ಏ ಜಂಬದ ಹೆಣ್ಣೆ, ಬಡವರ ರಕ್ತ ಹೀರಿ ಈ ನಾಡಿನ ಸಂಪತ್ತನ್ನು ಲೂಟಿ ಹೊಡೆದು ಇನ್ನೊಬ್ಬರ ಎಂದಲು ತಿನ್ನುವ ಕೊಬ್ಬಿದ ಕೋಣನಂತೆ ತಾವುಗಳು ಭೂತಾಯಿಯ ಮಡಿಲಲ್ಲಿ ಬೆಳೆದು ಅಂಬರೇನು ಮುಣಿಸಿ ಬೆಳೆಸಿದ್ದಾಳೆ ನಮ್ಮತ್ತಿಗೆ. ನನ್ನ ಪೌರುಷದ ಮುಂದೆ ನಿಮ್ಮಣ್ಣ ನಾಟ ಏನು ನಡೆಯಲಾರದು. ನಮ್ಮಣ್ಣ ಯಾಕೋ ಬೇಕು, ಸೋಮ್ಮನಿದ್ದಾಳೆ. ನನ್ನ ತಲೆ ಕೆಡಿಸಬೇಡ, ಸೋಮ್ಮನೆ ಹೊರಟು ಹೋಗು. ನಿನ್ನನ್ನು ನಾನು ಸುಮ್ಮನೆ ಬಿಡೋದಿಲ್ಲ. ನಾನು ಯಾರು ಗೊತ್ತಾ? ರಾವಣನ ತಂಗಿ ಯೋಶನೇ ಅಲ್ಲ. ಕೆಂಪದ ಎಣ್ಣೆ, ನಿನ್ನಂತ ಸ್ವಚ್ಛಿನ ಎಣ್ಣನ್ನು ಸಾಕಷ್ಟು ನೋಡಿದ್ದೇನೆ. ನಿನ್ನ ಜೊತೆ ಮಾತನಾಡುತ್ತಾ ನಿಂತರೆ ನನ್ನ ರಕ್ತ ಸುಟ್ಟುಕೊಂಡು ಸಾಯಬೇಕಾದಿತ್ತು. ನಾನಿನ್ನು ಬರುತ್ತೇನೆ. ಇವನ ಮೈ ಸ್ಪರ್ಶದಿಂದ ನನ್ನ ಮೈಯಲ್ಲಿ ಏನೋ ಒಂಥರ ರೋಮಾಂಚನವಾಗ್ತಾ ಇದೆ. ಯಾಕೋ ಏನೋ ಇವನಿಗೆ ನಾನು ಮನಸೋತಿದ್ದೇನೆ. ಕವಿತಾಳಿದಾಸನ ಶಕುಂತರೆ ಶಕುಂತರೆ ¶¶
ಬಹುದಿನಗಳ ಆಸೆಯಂತೆ ಈ ದುರ್ಗಾಪುರದ ದೊರೆ ನಾನಾಗಬೇಕೆಂದು ಹಂಬಲಿಸಿದರೆ ಅದಂತ ಗಂಡದೆ ಗುಂಡಿಗೆ ಸೀತಾ ನಿನ್ನದು ಬಹುದಿನಗಳಿಂದ ಸರ್ವ ಆಸ್ತಿಗೂ ಸಹಿ ಮಾಡಿಸಿಕೊಂಡು ಆಸೆ ಪಟ್ಟರೆ
ಬಹು ಚಾಣಾಕ್ಷದಿಂದ ಸರ್ವ ಆಸ್ತಿಯನ್ನು ಆ ರಾಮುವಿನ ಹೆಸರಿನಲ್ಲಿ ಬರೆದಿಟ್ಟಿದ್ದಾನೆ ಆ ದೇವಸ್ಥಾಯಿಗಳು. ಇಂದು ರಾಮುವಿನ ಬಿಡುಗಡೆಯಾಗುವ ಮುನ್ನವೇ ಹೋಳಿ ಹುಣ್ಣಿಮೆಯ ದಿನದಂದು ಹೊತ್ತುಕೊಂಡು ಬಂದು ಸರ್ವ ಆಸ್ತಿಗಳು ಸಹಿ ಮಾಡಿಸಿಕೊಂಡು ಕಾಮದಹನದೊಂದಿಗೆ ದಹನವಾಗಲೇಬೇಕು. ಆ ಬಡ ಭಿಕಾರಿ ರಾಮ ಅಂದಾಗಲೇ ನಮಗೆ ಉಳಿಗಾಲ. ಹೌದು ಮಾವನವರೇ, ಒಂದು ವೇಳೆ ನಾವು ಹಾಗೆ ಮಾಡದಿದ್ದರೆ ನಮಗೆ ಉಳಿಗಾಲವಿಲ್ಲ. ಏಕೆಂದರೆ ಈಗ ಶ್ರೀರಾಮನ ಸಹೋದರರು ಹಸಿದ ಹೆಪ್ಪುಲಿಗಳಾಗಿದ್ದಾರೆ. ಅವರಿಗೆ ನಾವು ಕೊಲೆಗಾರರೆಂದು ಗೊತ್ತಾದರೆ ಜೀವಂತ ಕಂಬಿ ಎಂದುವಾಗಬೇಕಾಗುತ್ತದೆ. ಹೋಳಿ ಹುಣ್ಣಿಮೆಯ ದಿನದಂದು ಹತರಾಗಬೇಕು ಆ ಸಹೋದರರು. ಅವಸರ ಮಾಡಬೇಡ್ರಿ ದನ್ಯಾರ, ಅವಸರವೇ ಅಪಘಾತಕ್ಕೆ ಕಾರಣ. ಆ ರಾಮು ಬಿಡುಗಡೆ ಆಗಿ ಬರಲಿ, ಸ್ನೇಹದಿಂದ ಸಾಮೂಹಿಕವಾಗಿ ಸಾವಿನ ಮನೆ ಕಳಿಸಿದ್ರಾತ್ರಿ ದನ್ಯಾರ. ಅಂದ್ರೆ ಈ ಶಕುನಿ ಪ್ಲಾನ್ ಬಗ್ಗೆ ನಿಮಗೇನ್ ಅನ್ಸುತ್ತೆ? ಪ್ಲಾನ್ ಏನು ಚೆನ್ನಾಗಿದೆ, ಆದರೆ ಸಿಂಹದ ಮರಿಗಳಂತೆ ರಾಮುವಿನ ಸಹೋದರರು ಇದ್ದಾರೆ, ಬೆಳೆಸಬೇಕಲ್ಲ. ಅವರು ಸಿಂಹದ ಮರಿಗಳಾದ್ರೆ ನಾವು ಹಸಿದ ಹೆಪ್ಪುಲಿಗಳು. ಸಂಚು ನೋಡಿ ಹೊಂಚು ಹಾಕಿ ಮಗಿಸಿದ್ರಾಯ್ತು ಅವರ ಕತೆ. ನೀನು ಕಂಡ ಕಂಡದನ್ನು ತಿಂದು ಹೆಪ್ಪುಲಿ ಆದರೆ ಅಂಬನಿ ಉಂಡ ಜಗ ಜಟಿಯಾದ ಬಲ ಭೀಮನಂತೆ ಈ ಭರತ ಇದ್ದಾನೆ. ಈ ಭರತನ ಮುಂದೆ ನಿನ್ನಾಟ ಏನು ನಡೆಯಲಾರದು. ಲೇ ರಾವಣ, ಅಧಿಕಾರದ ಆಸೆಗಾಗಿ ನಮ್ಮೂರ ದನಿಗಳನ್ನು ಕೊಲೆ ಮಾಡಿ ದೇವಮಾನವರಂತ ನಮ್ಮಣ್ಣನವರ ಮೇಲೆ ಬರುವಂತೆ ಮಾಡಿ ಕಳ್ಳ ಬೆಕ್ಕಿನಂತೆ ತಿರುಗಾಡಿದ್ರೆ ನಿನಗೆ ಉಳಿಗಾಲವಿಲ್ಲ. ನಿಜವಾದ ಕೊಲೆಗಾರ ಯಾರು ಅಂತ ತಿಳಿದರೆ ಹರಕೆಯ ಕುರಿಯಂತೆ ಕತ್ತರಿಸಿ ಬಿಡುತ್ತೇನೆ ಆ ದುಷ್ಟ ರಾವಣನ. ಅನ್ನ ಹಾಕಿದ ಮನೆಯ ಕಣ್ಣು ಹಾಕುವ ಕಳ್ಳ ಕದಿಮರು ನೀವು. ಮನೆ ನಂಬಿಕಸ್ಥರಾದ ದೇಸಾಯಿ ಗೌಡರನ್ನು ಕೊಂದ ಜಾತಿ ನಿಮ್ಮದು. ನಿಮ್ಮಂತವರು ಜನಿಸಿದ್ರಿಂದಲೇ ಈ ನಮ್ಮ ನಾಡು ಅಪವಿತ್ರವಾದದ್ದು. ಲೇ ರಾವಣ, ಈ ನಾಡಿಗೆ ಅನ್ನ ಹಾಕುವ ರೈತನ ಮಕ್ಕಳು ಇಂಥ ಹೀನ ಕೆಲಸವನ್ನು ಎಂದಿಗೂ ಮಾಡುವುದಿಲ್ಲ. ಕೃಷ್ಣ ತುಂಗ ಭದ್ರ ಮಲಪ್ರಭಾ ಸಂಗಮವಾದ ಈ ನಾಡಿನಲ್ಲಿ ನಿಮ್ಮಂತ ದೇಶದ್ರೋಹಿಗಳು ಹುಟ್ಟಿರುವುದರಿಂದಲೇ ಅಪವಿತ್ರವಾಗುವುದು ಈ ನಮ್ಮ ನಾಡು. ಹಾಗಾದರೆ ಆ ದೇಸಾಯಿ ಗೌಡರನ್ನು ನಿಮ್ಮಣ್ಣನವರು ಕೊಲೆ ಮಾಡಿದ್ದು ಯಾಕೆ? ಈ ಪವಿತ್ರ ನಾಡಿನಲ್ಲಿ ಹುಟ್ಟಿರುವುದು ನಿಜವಾಗಲೂ ನೀವು ಭ್ರಷ್ಟರು. ಹಸಿದ ಹೊಟ್ಟೆಗೆ ಅನ್ನದಾನ ಮಾಡುವ ಪುಣ್ಯಾತ್ಮರಿಗೆ ಯಾರಾದರೂ ದ್ರೋಹ ಬಯಸಲು ಸಾಧ್ಯವೇ? ಅಧಿಕಾರ ಹಣದ ಆಸೆಗಾಗಿ ಅಮಾಯಕರ ಜೀವ ತೆಗೆಯುವ ನಿಮ್ಮನ್ನು ಸುಮ್ಮನೆ ಬಿಡಲಾರೆ. ಏಡಿಗಳಾದರೆ ಭಿಕ್ಷಾ ಪಾತ್ರೆ ಹಿಡಿದು ಸಾಗಿಸಬೇಕು. ಇಂಥ ಹೀನ ಕೆಲಸವನ್ನು ಎಂದಿಗ ಮಾಡಬಾರದ. ಭಿಕ್ಷಕರು ನಾವಲ್ಲ ನೀವು. ತುತ್ತು ಅನ್ನದ ಭಿಕ್ಷೆಗಾಗಿ ಮನೆಯ ಬಾಗಿಲಿಗೆ ಹೋದ ನೀವು, ಅನ್ನ ನೀಡಿದ ದನಿಯ ಕತ್ತು ಕೊಯ್ದ ಕೊಲೆಗಾರ ನಿಮ್ಮನ್ನ. ಅದಂತ ದುಷ್ಟನಿರ್ಬೋದು ಎಂಬುದು ತಿಳಿದುಕೋ. ಮುಂದೊಂದು ದಿನ ನಿಮ್ಮನ್ನು ಯಮಲೋಕಕ್ಕೆ ಅಟ್ಟಿ ಈ ದುರ್ಗಾಪುರದ ದೊರೆ ಆಗಬೇಕೆಂದು ಹಂಚು ಹಾಕಿರುವುದು ನಿಮಗೇನು ಗೊತ್ತು? ನಾವು ಅಯೋಧ್ಯ ನಗರದ ಶ್ರೀರಾಮ ಲಕ್ಷ್ಮಣ. ರಾಮಾಯಣದಲ್ಲಿ ಶ್ರೀರಾಮನು ಅಧಿಕಾರಕ್ಕೆ ಆಸೆ ಪಡೆದೆ ತಮ್ಮನಾದ ಭರತನಿಗೆ ಅಧಿಕಾರ ತ್ಯಾಗ ಮಾಡಿದ ಶ್ರೀರಾಮನಂತೆ ನಮ್ಮ ಅಣ್ಣನವರು. ಶ್ರೀರಾಮಚಂದ್ರನಾದರೆ ಆ ದೇಸಾಯಿ ಗೌಡರನ್ನು ನಿಮ್ಮಣ್ಣನವರು ಕೊಲೆ ಮಾಡಿದ್ದು ಯಾಕೆ? ವಿಷ ತುಂಬಿದ ಕಾಳಿಂಗ ಸರ್ಪ ಇದ್ದ ಹಾಗೆ ನಿಮ್ಮ ಅಣ್ಣ. ಯಾರು ದುಷ್ಕರ್ಮಿಗಳು ಮಾಡಿದ ಕುತಂತ್ರವಿದು? ನಿಜವಾದ ಕೊಲೆಗಾರ ಯಾರು ಅಂತ ತಿಳಿದರೆ ಅವರ ಆ ದುರ್ಗಾದೇವಿಗೆ
ಹರಕೆಯ ಕುರಿಯಂತೆ ಅವರನ್ನು ಓಡಾಡಿಸಿ ಕಡಿದು ಹಾಕಿ ಹೊಳೆಯಾಗಿ ಹರಿದು ಬರುವವರ ರಕ್ತದಿಂದ ನಾನು ಸ್ನಾನ ಮಾಡಿಕೊಳ್ಳದಿದ್ದರೆ ಈ ಕಲಿಯುಗದ ಭರತನೇ ನೋಡ್ರಿ. ಧನ್ಯರ ಹೆಂಗ ಮಾತಾಡ್ತಾರೆ, ಹಿಂಗಾದ್ರೆ ನಮ್ಮ ಗುಳಿಗಾಲಿ ಇಲ್ಲ ಬಿಡ್ರಿ. ಅವನು ನನಗೆ ಗೈಯಾಳಿ ಅಂತ, ಅದು ಅಲ್ಲದೆ ಆ ದೇಸಾಯಿನು ಕೊಂದವನು ನೀನೇ ಅಂತ ಹೇಳ್ತಾ ಇದ್ದಾನೆ. ಹೀಗೆಂದು ಹೇಳಿದ ನನ್ನ ಮಗ ಯಾರು ಬೇಗ ಹೇಳು. ಇನ್ಯಾರು? ಆ ರಾಮನ ತಮ್ಮ ಲಕ್ಷ್ಮಣ. ಅಷ್ಟೊಂದು ಸೊಕ್ಕು ಬಂದಿದ್ಯಾ ಬಡ ಭಿಕಾರಿಗೆ? ಪ್ರಚಂಡ ರಾವಣನ ಹೆಸರು ಕೇಳಿದರೆ ಹರಿದಾಡುವ ಹಾವೇ ಶರಣಾಗುತ್ತಿರುವಾಗ ಯಕಚ್ಚಿತ ಕೂಲಿ ಕೆಲಸ ಮಾಡುವವನಿಗೆ ಅಷ್ಟೊಂದು ಸೊಕ್ಕು ಇರಬೇಕಾದ್ರೆ ಮದವೀರಿದ ಮದ್ದಾನೆಯನ್ನು ಪಳಗಿಸುವ ಶಕ್ತಿ ನನಗಿರುವಾಗ ಅವನನ್ನು ಸುಮ್ಮನೆ ಬಿಡಬಾರದು. ಹಾಗೆಂದ್ರ ಬೆಳೆಯುವ ಚಿಗುರನ್ನು ಕತ್ತರಿಸಿ ಹಾಕಬೇಕು. ಶ್ರೀರಾಮ ಬಿಡುಗಡೆಯಾಗಿ ಬರುವುದರೊಳಗಾಗಿ ತಮ್ಮನ ಮೇಲೆ ಅತ್ಯಾಚಾರದ ಕೇಸನ್ನು ಹಾಕಿ ಪೊಲೀಸರಿಗೆ ಒಪ್ಪಿಸಿದ್ರೆ ಅದೆಂತ ದುಷ್ಟ ಜನರೆಂದು ತಿಳಿದುಕೊಳ್ಳಲಿ ಈ ದುರ್ಗಾಪುರದ ಜನರು. ಅಣ್ಣ, ಅವನಿಗೆ ಶಿಕ್ಷೆ ಆಗೋವರೆಗೂ ನನಗಂತರೂ ಸಮಾಧಾನನೇ ಇಲ್ಲ. ಈ ನಾಗೇಂದ್ರ ಕುಮಾರ ನಿನ್ನ ಸೋದರ ಮಾವನಿರುವಾಗ ಅದರ ಬಗ್ಗೆ ನೀನೇಕೆ ತಲೆ ಕೆಡಿಸಿಕೊಂಡಿರುವೆ? ಈಗಲೇ ಹೇಳು, ಹೆಡೆ ಮುರಿ ಕಟ್ಟಿ ತಪ್ಪಾಗಿದೆ ಎಂದು ನಿನ್ನ ಪಾದ ಹಿಡಿಯಬೇಕು. ಹಾಗೆ ಮಾಡುತ್ತೇನೆ, ಬೇಜಾರಾಗಬೇಡ ನನ್ನ ಚಿನ್ನ. ಅದೇ ಅಲ್ಲ ನಿನಗ್ಯಾಕೆ ನಮ್ಮನೆ ಎಂಜಲು ತಿನ್ನವ ನಾಯಿ? ಇದೇ ನಾಯಿ ಮುಂದೆ ನಿನ್ನ ಒಡೆಯನೆಂದು ತಿಳಿದುಕೋ. ಅದು ಎಂದಿಗೂ ಸಾಧ್ಯವಿಲ್ಲ, ಅದು ಈ ಜನ್ಮದಲ್ಲೇ ಸಾಧ್ಯವೇ ಇಲ್ಲ. ಹೇಗೆ ಮಾತನಾಡುತ್ತಿದ್ದಾರೆ? ಸ್ವಲ್ಪ ಸಮಾಧಾನ ತಂಗಿ, ನೀನೇನು ಅದರ ಬಗ್ಗೆ ಚಿಂತಿಸಬೇಡ. ನಾನು ಅವನಿಗೆ ತಕ್ಕ ಪಾಠ ಕಲಿಸುತ್ತೇನೆ. ನಾಗೇಂದ್ರ, ಶ್ರೀರಾಮ ಬಿಡುಗಡೆಯಾಗಿ ಬರುವುದರೊಳಗಾಗಿ ಶಿವನೇ ಶಾಂಬುಲಿಂಗ ಎಂದು ಎದೆ ಮಡಿದುಕೊಂಡು ಸಾಯ್ಬೇಕು ನನ್ನ ಮಗ. ಅರೆ ಬೇಗನೆ ಹೋಗಿ ಪೊಲೀಸರಿಗೆ ತಿಳಿಸೋಣ. ಆಶಾ, ನಾನು ನಿನ್ನ ಮನೆಯ ನಾಯಿ, ಅಧಿಕಾರದ ಆಸೆಗಾಗಿ ಆಶೆ ಪಡುವ ನಿಮ್ಮಣ್ಣನಿಗೂ ರಾಮುವಿನ ಸಹೋದರಿಗೂ ಜಗಳ ಹಚ್ಚಿ ಈ ನಿನ್ನ ಕೊಪ್ಪಿದ ದೇಹಕ್ಕೆ ಒಡೆಯನಾಗದಿದ್ದರೆ ನನ್ನ ಹೆಸರು ನಾಗೇಂದ್ರನೇ ಅಲ್ಲ.